ಎಂ ಇಬ್ರಾಹಿಂ ಹೇಳಿದರೆ ನಾವು ಇಲ್ಲಿ ಕಾಂಗ್ರೆಸ್ ಅಲ್ಲಿ ಸರಿಯಾಗಿ ನಡೆಸಿಕೊಳ್ಳಿಲ್ಲ ಅನ್ನೋ ರೀತಿ ಮಾತಾಡ್ತಿದ್ದಾರೆ. ನೋಡಿ, ಸಿ ಎಂ ಇಬ್ರಾಹಿಂ ಹತ್ರ ನಾವು ಮಾತಾಡಿದ್ದೀವಿ. ಎರಡು ಸತಿ ಕೌನ್ಸಿಲ್ ಕೊಟ್ಟಿದ್ದೀವಿ, ಒಂದು ಸತಿ ಅಸೆಂಬ್ಲಿ ಕೊಟ್ಟಿದ್ದೀವಿ. ನಮ್ಮ ಪಕ್ಷಕ್ಕೆ ಬಂದಮೇಲೆ ನಾವು ಅವರ ಎಲ್ಲ ನಾಯಕತ್ವ ಕೂಡ ನಾವು ಬೆಳೆಸ್ಕೊಂಡು, ಈಸ್ ಎ ಸೀನಿಯರ್ ಲೀಡರ್. ಅವರು ನಾವು ಹೇಳ್ಕೊಂಡಿದ್ದಾರೆ, ಅನೇಕ ಆಕಾಂಕ್ಷೆಗಳಲ್ಲಿ ಅವರಿದ್ದರು. ಮಂತ್ರಿ ಒಂದು ಮಾಡೋಕ್ಕಾಗಲಿಲ್ಲ ಅಷ್ಟೇ, ಯಾಕೆಂದರೆ ನಂಬರ್ಸ್ ಸರಿ ಇರಲಿಲ್ಲ ಅಂತೇಳಿ. ಇನ್ನೂ ಎಲ್ಲ ಥರದ ಹಾಲ್ತೇನೂ ಅವ್ರಿಗೆ ಇದೆ. ಈಸ್ ಎ ಲೀಡರ್ ಆಫ್ ಅವರ್ ಪಾರ್ಟಿ. ಬೆಳಗಾವಿ ಲೋಕಸಭೆ ಬಗ್ಗೆ ಏನಾದರೂ ಮೀಟಿಂಗ್ ಮಾಡಿದ್ರು? ಬೆಳಗಾವಿ ಲೋಕಸಭಾ ಚುನಾವಣೆ ಖಂಡಿತ ಮೀಟಿಂಗ್ ಮಾಡಿದ್ದೀವಿ. ನಾ ಮೀಟಿಂಗ್ ಮಾಡಿಲ್ಲ ಅಂತ ನಾನು ಹೇಳಿದ್ರೆ, ಮೀಟಿಂಗ್ ಮಾಡಿದ್ದೀವಿ. ಎಲ್ಲ ಲೀಡರ್ಸ್ ಒಪಿನಿಯನ್ನ ತೊಗೊಂಡಿದ್ದೀವಿ. ಸದ್ಯದಲ್ಲೇ ತೀರ್ಮಾನ ಮಾಡ್ತೀವಿ, ಅವಶ್ಯಕತೆ ಇದ್ರೆ ಮಾಡ್ತೀವಿ. ಇದಾರೆ ಭಾಳ ಜನ ಆಕಾಂಕ್ಷಿಗಳು, ಭಾಳ ಜನ ಇದ್ದಾರೆ. ನಾವೊಂದು ಎರಡು ಹೆಸರಿಗೆ ಜೀರೋ ಮಾಡಿ ಇಟ್ಕೊಂಡಿದ್ದೀವಿ. ವರ್ಕಿಂಗ್ ಪ್ರೆಸಿಡೆಂಟ್ ಅಲ್ವಾ ಈ ಭಾಗಕ್ಕೆ ಪ್ರಮುಖ ನಾಯಕರು, ಬರೀ ಜಿಲ್ಲೆಗಲ್ಲ. ನೋಡೋಣ, ಚರ್ಚೆ ಎಲ್ಲೋ ಒಂದ್ ಕಡೆ ಅನ್ನೋದು ಕಾಂಗ್ರೆಸ್ ನಿಂದ ದೂರ ಆಗ್ತಾ ಇದಾರೆ ಅಂತ ಹೇಳಿ, ಏನ್ ಕಾಂಗ್ರೆಸ್ ಬಿಡುವಂತದ್ದು ಏನಾದ್ರೂ ಸೂಚನೆ ಸಿಕ್ಕಿದೆ ತಮಗೆ? ನಾನು ಯಾರನ್ನೋ ಭೇಟಿ ಮಾಡ್ತಾ ಇದ್ದೀನಿ ಏರ್ಪೋರ್ಟ್ ಅಲ್ಲಿ, ಫ್ಲೈಟ್ ಅಲ್ಲಿ ಎಲ್ಲ. ಸರ್, ಈಗ ಮಹಿಳಾ ಲಿಂಗೇಶ್ವರ ಹೋಗಿದೆ ಸರ್, ಏನ್ ದರ್ಶನ? ಮಹಿಳಾ ಲಿಂಗೇಶ್ವರದಲ್ಲಿ ನಮ್ಮ ಕಾರ್ಯಕರ್ತರು ಆರ್ಕೆ ಮಾಡ್ಕೊಂಡಿದ್ರು. ನಾನು ಒಂದ್ಸತಿ ಹೋಗಿದ್ದೆ, ಹೆಲಿಕಾಪ್ಟರ್ ಹೋಗಿದ್ದೆ. ಹೆಲಿಕಾಪ್ಟರ್ ಹೋಗಿದ್ದು ತಪ್ಪು ಅನ್ನೋದು ಕೆಲವರು ಅಲ್ಲಿ ಅಭಿಪ್ರಾಯ ಬಂದಿತ್ತು. ಅದಕ್ಕೆ ಹೋಗಿ ಕ್ಷಮಾಪಣೆ ಬೇಡಿ. ಮುಂದಿನ ದಿನದಲ್ಲಿ ಎಲ್ಲ ನೆಮ್ಮದಿ, ಆರೋಗ್ಯ, ಅಧಿಕಾರ, ಜನರಿಗೆ ಅಧಿಕಾರ, ಜನರಿಗೆ ಆರೋಗ್ಯ ಎಲ್ಲ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ. ರಾಜಕೀಯದಲ್ಲಿ ಉನ್ನತ ಸ್ಥಾನ ಏನಾದರೂ? ಥ್ಯಾಂಕ್ ಯು ಸರ್.